ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಪವರ್ ಪಾನ್ ಮಸಾಲ ಪವರ್ಫುಲ್ ಜನರಿಗೆ. ಸಹ ಪ್ರಾಯೋಜಕರು ಸಾವಿತ್ರಿ ಪೈಪ್ಸ್ ಹೊಸದುರ್ಗ. ಸಾವಿತ್ರಿ ಪೈಪ್ಸ್ ಹೊಸದುರ್ಗ. ನೀವು ಮನೆ ಕಟ್ಟುವ ಯೋಜನೆಯಲ್ಲಿದ್ದೀರಾ? ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ ಹೆಚ್ ಬಿ ಎಸ್ ಆರ್ ಕನ್ಸ್ಟ್ರಕ್ಷನ್, ವಿದ್ಯಾನಗರ, ಹೊಸದುರ್ಗ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ ಬ್ಯೂಟಿ ಪಾರ್ಟ್ನರ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕ ಹೊಸದುರ್ಗ ಇವರ ವತಿಯಿಂದ ತಾಲೂಕು ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹೊಸದುರ್ಗ ಹಾಗೂ ಕಬಳ ಗ್ರಾಮ ಪಂಚಾಯತ್ ಸಹಯೋಗದಲ್ಲಿ ಶಾಲೆಯೊಂದು ಸಾಹಿತ್ಯ ಶಿಬಿರು, ಶಾಲೆಯತ್ತ ಕನ್ನಡ ಸಾಹಿತ್ಯ ಪಯಣ ಎಂಬ ಕಾರ್ಯಕ್ರಮವನ್ನು ಕಬಳ ಗ್ರಾಮ ಪಂಚಾಯಿತಿಯಲ್ಲಿ ಆಯೋಜಿಸಲಾಯಿತು. ಶ್ರೀರಾಮ್ಪುರ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಹೋಬಳಿ ಘಟಕದ ಅಧ್ಯಕ್ಷರಾದ ಕಾಚಾಪುರ ರಂಗಪ್ಪನವರ ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಯಿತು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಲ್ ಜಯಪ್ಪ, ಆರಕ್ಷಕ ನಿರೀಕ್ಷಕರಾದ ಎಂಡಿ ಫೈಜುಲಾ, ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಪಿಎಲ್ ಲೋಕೇಶ್ವರಪ್ಪನವರು ಮತ್ತು ಶಿಕ್ಷಕಿ ಸಿ ಪಾರ್ವತಮ್ಮ ಗೋವಿಂದರಾಜ್ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷೆಯಾದ ಮಂಜುಳಾಕ್ಷಿ, ಜಾದು ಮೋಹನ್, ಸಾಹಿತಿ ನಿಸಾರ್ ಅಹಮದ್, ರೇಣುಕಾರಾಧ್ಯರು, ಇನ್ನು ಹಲವು ಗಣ್ಯರು ಭಾಗಿಯಾಗಿದ್ದರು. ಅದರಲ್ಲೂ ನಮ್ಮ ಶಾಲೆಯಲ್ಲಿ ಈ ದಿನ ಸುದಿನ ಎಂದು ಹೇಳಿದರೆ ತಪ್ಪಾಗಲಾರದು. ಕನ್ನಡ ಸಾಹಿತ್ಯ ಪರಿಷತ್ತು ಶ್ರೀರಾಮ್ಪುರ ಹೋಬಳಿ ಘಟಕದ ವತಿಯಿಂದ ಶಾಲೆಗೊಂದು ಸಾಹಿತ್ಯ ಚಿಗುರು, ಶಾಲೆಯತ್ತ ಕನ್ನಡ ಸಾಹಿತ್ಯ ಪಯಣ, ಈ ರೀತಿಯ ಕಾರ್ಯಕ್ರಮಗಳನ್ನು ಶಾಲಾ ಹಂತದಲ್ಲಿ ಹಮ್ಮಿಕೊಂಡು ಶಾಲೆಯ ಮಕ್ಕಳನ್ನು ಸಕ್ರಿಯವಾಗಿ ಭಾಗವಹಿಸಲು ಪ್ರೇರೇಪಿಸಿರುವ ಕಾಚಾಪುರ ರಂಗಪ್ಪನವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಕಾಚಾಪುರ ರಂಗಪ್ಪನವರು ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಹೊಸ ತೀರ್ಮಾನ ಕೊಟ್ಟಿದ್ದಾರೆ. ಈ ಶಾಲೆ ಕಳೆದ ಒಂದು 4-5 ತಿಂಗಳಿಂದ ತುಂಬಾ ಬದಲಾವಣೆಗೆ ಒಳಪಟ್ಟಿದೆ. ಇದು ಬಹಳ ಸಂತೋಷದ ವಿಚಾರ. ನಾವೊಂದು ಟೀಮ್ ವರ್ಕ್ ಅನ್ನ ಮಾಡಿದ್ರೆ ಒಂದು ಟೀಮ್ ಗೆಲ್ಲುತ್ತೆ. ಹಾಗೆ ಒಂದು ಶಾಲೆ ಚೆನ್ನಾಗಾಗ್ಬೇಕಂದ್ರೆ ಅಲ್ಲಿ ಶಾಲೆ, ಶಾಲಾಭಿವೃದ್ಧಿ ಸಮಿತಿ, ಹಿರಿಯ ವಿದ್ಯಾರ್ಥಿಗಳು, ಸಮುದಾಯ,
ಪೋಷಕರು ಎಲ್ಲ ಒಟ್ಟೊಟ್ಟಿಗೆ ಸೇರಿ ಕಾರ್ಯಕ್ರಮವನ್ನು ರೂಪಿಸಿದಾಗ ಆ ಕಾರ್ಯಕ್ರಮ ತುಂಬಾ ಚೆನ್ನಾಗಾಗುತ್ತೆ, ಆ ಶಾಲೆ ಚೆನ್ನಾಗಾಗುತ್ತೆ. ನಿಮಗೆ 2,000 ರೂಪಾಯಿ ನೋಟು ಒಂದ್ ಕಡೆ ಪುಸ್ತಕ ಕೊಟ್ರೆ ಯಾವ ತಗೊಂತೀರಿ? ವೆರಿ ಗುಡ್. ಈಗ ಒಂದ್ ಗಾದೆ ಇದೆ, ದುಡ್ಡೇ ದೊಡ್ಡಪ್ಪ, ವಿದ್ಯೆ ವಿದ್ಯೆ ಅವರಪ್ಪ. ಗೊತ್ತಾಯ್ತಾ? ಪ್ರಪಂಚದಲ್ಲಿ ಯಾವುದೇ ಕಸಿಯಲಾರದ ಆಸ್ತಿ ಅಂದ್ರೆ ವಿದ್ಯೆ. ಎತ್ತಣ ಭವ್ಯ ಭಾರತ, ಎತ್ತಣ ದಕ್ಷಿಣ ಭಾರತ, ಎತ್ತಣ ಚಿತ್ರದುರ್ಗ, ಎತ್ತಣ ಹೊಸದುರ್ಗ, ಎತ್ತಣ ಕವಳ, ಎತ್ತಣ ಕವಳದ ಜನತೆಯ ಪ್ರೀತಿ ವಾತ್ಸಲ್ಯ ಮಮತಾ. ಕಬ್ಬಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಆಯೋಜಿಸಿದಂತಹ ಕನ್ನಡ ಸಾಹಿತ್ಯ ಪರಿಷತ್, ಶ್ರೀರಾಮ್ಪುರ ಹೋಬಳಿ ಘಟಕ ಮತ್ತು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಹೊಸದುರ್ಗ ಗುರು ಶಿಷ್ಯರ ಸಮ್ಮಿಲನ ಕಾರ್ಯಕ್ರಮವನ್ನು ಶಿಷ್ಯವೃಂದದವರಿಂದ ಗುರುವಂದನೆಯನ್ನು ಸ್ವೀಕರಿಸಿ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಲ್ ಜಯಪ್ಪನವರು ಉದ್ಘಾಟಿಸಿದರು ಮತ್ತು ಎಸ್ಡಿಎಂಸಿ ಅಧ್ಯಕ್ಷರಾದ ವಿರೂಪಾಕ್ಷಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಇನ್ನು ಈ ಒಂದು ಸಂದರ್ಭದಲ್ಲಿ ಚಿತ್ರಕಲಾವಿದರಾದ ಆರ್ ಎಂ ಕಟ್ಟಿಮನಿ ಧನಂಜಯ ಮೇಘಸಂದ್ರರವರ ಅವ್ವ ಕವನಕ್ಕೆ, ಪೊಲೀಸ್ ಬಸವರಾಜ್ರವರ ಗಾಯನಕ್ಕೆ ಚಿತ್ರ ಬಿಡಿಸುವ ಮೂಲಕ ಕಾವ್ಯ ಗಾಯನ ಕಲಾಕುಂಚ ಎಂಬ ಕಾರ್ಯಕ್ರಮವನ್ನು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷೆಯಾದ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ಮಂಜುಳಾಕ್ಷಿಯವರ ಸಹಯೋಗದಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು. ಮತ್ತು ಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ಮಂಜುಳಾಕ್ಷಿಯವರಿಗೆ ಶಿಷ್ಯವೃಂದದವರಿಂದ ನಡೆಸಿದಂತಹ ಸನ್ಮಾನ ಕಾರ್ಯಕ್ರಮವು ಅತ್ಯಂತ ಭಾವನಾತ್ಮಕವಾಗಿತ್ತು. ಕಲಾ ಕುಂಚ ಗಾಯನ ಕಾರ್ಯಕ್ರಮವನ್ನ
ಶ್ರೀಯುತ ಆರ್ ವಿ ಆರ್ ಎಂ ಕಲ್ಕುಳು ಕಟ್ಟಿಮನಿ ಸರ್ ಅವರ ಜೊತೆಯಲ್ಲಿ ಕವಿಗಳ ಸಮ್ಮುಖದಲ್ಲಿ ನಾಯಕರ ಸಮ್ಮುಖದಲ್ಲಿ ಕಾವ್ಯ ಕಲಾ ಗಾಯನ ಕುಂಚನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಿ ಯು ಸರ್ ಗುರುಗಳಾದ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ.